ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕೇರಳದ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆದ ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಇನ್ನು ನೋಡಿ, ಇದರ ಸಿಪ್ಪೆಯನ್ನು ತೆಗೆಯೋಣ. ಹೆಚ್ಚು ಹಣ್ಣಾಗಿದ್ದರೆ ಕಷ್ಟ ಆಗುತ್ತೆ ನೋಡಿ. ಹದ ಹಣ್ಣಾದರೆ ನಮಗೆ ಇದನ್ನು ಕಟ್ ಮಾಡೋಕ್ಕೆ ಸುಲಭ ಆಗುತ್ತೆ ನೋಡಿ. ಈ ಥರ ಎಲ್ಲವನ್ನು ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಆಮೇಲೆ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡ್ತಾ ಇರೋದು. ನಿಮಗೆ ಉದ್ದ ಕಷ್ಟ ಆಗೋದಿದ್ದರೆ ಕಟ್ ಮಾಡಿಕೊಂಡು ಮಾಡ್ಬೋದು, ಆದರೆ ಕೇರಳದ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬೇಕಾದ್ರೆ ಈ ಥರ ಉದ್ದವಾಗಿಯೇ ಕಟ್ ಮಾಡಬೇಕು ನೋಡಿ. ಈ ಥರ ಎಲ್ಲವನ್ನು ಪೀಸ್ ಮಾಡಿ ತೆಗೆದಿದ್ದೇನೆ. ಇನ್ನು ನಮಗೆ ಇದಕ್ಕೆ ಬೇಕಾದ ಹಿಟ್ಟಿಗೆ ನೋಡಿ, ಒಂದು ಬೌಲ್ ತಗೊಂಡಿದ್ದೇನೆ. ಸ್ವಲ್ಪ ಅರಿಶಿನ ಹುಡಿ, ಬೇಕಷ್ಟು ಉಪ್ಪು, 2 ಟೀಸ್ಪೂನು ಸಕ್ಕರೆ, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕಿದ್ದೇನೆ. ಇನ್ನು ಮೇಯ್ನಾಗಿ ಇಲ್ಲಿ ಮೈದಾವನ್ನು ಯೂಸ್ ಮಾಡೋದು ಹೋಟೆಲ್ಗಳಲ್ಲೆಲ್ಲ. ಆಮೇಲೆ ಸ್ವಲ್ಪ ಕಡಲೆ ಹುಡಿ ಬೇಕಿದ್ರೆ ಹಾಕ್ಕೊಳ್ಳಿ. ನಿಮಗೆ ಮೈದಾ ಇಷ್ಟ ಇಲ್ಲದಿದ್ದರೆ ಕಡಲೆ ಹುಡಿ ಮಾತ್ರ ಹಾಕ್ಕೊಂಡು ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ಟೇಸ್ಟು ಬರೋದು ಮೈದಾ ಜಾಸ್ತಿ ಹಾಕಿದರೆ. ಆಮೇಲೆ ನೋಡಿ, ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ತೆಗೀರಿ. ಹೆಚ್ಚು ನೀರಾಗೋದು ಬೇಡ, ಈ ಥರ ಇದ್ದರೆ ಸಾಕು. ಇನ್ನು ಇದನ್ನೆಲ್ಲ ಫ್ರೈ ಮಾಡೋಕ್ಕೆ ಎಣ್ಣೆ ಬಿಸಿ ಆಗಲಿಕ್ಕಿಟ್ಟಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ಈ ಥರ ಬಾಳೆಹಣ್ಣನ್ನು ಹಿಟ್ಟಿಗೆ ಹಾಕಿ ತುಂಡಾಗದ ರೀತಿಯಲ್ಲಿ, ಹಿಟ್ಟು ಎಲ್ಲ ಕವರ್ ಆಗೋ ರೀತಿಯಲ್ಲಿ ಮಾಡಿ ತೆಗೀರಿ. ಆಮೇಲೆ ಬಿಸಿಯಾದ ಎಣ್ಣೆಗೆ ಒಂದೊಂದಾಗಿ ಕೇರ್ಫುಲ್ಲಾಗಿ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ ತೆಗೀರಿ. ದೊಡ್ಡ ಉರಿಯಲ್ಲಿಟ್ಟು ಫ್ರೈ ಮಾಡಬೇಡಿ, ಬೇಗನೆ ಸೀದು ಹೋಗುತ್ತೆ. ಅದು ಬೇಯೋಕ್ಕಿಂತ ಮುಂಚೆ ಕಪ್ಪಾಗೋ ಚಾನ್ಸು ಜಾಸ್ತಿ ಬರೋದು. ಮೀಡಿಯಂ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ ತೆಗೀರಿ ನೋಡಿ. ಒಂದು ಸೈಡು ಈ ಥರ ಆದಮೇಲೆ ಮೆಲ್ಲಗೆ ಅದನ್ನು ಅಂಟಿದ್ರೆ ಬಿಡಿಸಿಕೊಟ್ಟು ತಿರುಗಿಸಿ ಹಾಕಿಕೊಳ್ಳಿ. ಕೇರಳದಲ್ಲಂತೂ ಈ ಸ್ನ್ಯಾಕ್ಸು ಇಲ್ಲದೇ ಇರೋದೇ ಇಲ್ಲ. ಎಲ್ಲ ತಟ್ಟು ಕಡೆಗಳಲ್ಲಿಯೂ ಇದಂತೂ ಫೇಮಸ್ ತಿಂಡಿ. ಬಹಳ ಟೇಸ್ಟ್ ಇರುತ್ತೆ ಇದು ಬಿಸಿ ಬಿಸಿಯಾಗಿ ಟೀ ಜೊತೆಗೆ ತಿನ್ನೋಕ್ಕೆ ನೋಡಿ. ಇದಾಗಿದೆ, ಇನ್ನು ಇದನ್ನು ತೆಗೆಯೋಣ. ನಿಮಗೆ ಬೇಕಿದ್ರೆ ವೈಟ್ ಪೇಪರ್ ಮೇಲೆ ಹಾಕ್ಬೋದು, ಎಣ್ಣೆ ಜಾಸ್ತಿ ಇದ್ದರೆ ಅದು ಹೀರಿಕೊಳ್ಳೋಕ್ಕೆ. ನೀವು ಕೂಡ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಕಟ್ ಮಾಡಿದಾಗ ಒಳಗಡೆ ನೋಡಿ ಈ ಥರ ಬರುತ್ತೆ. ನಿಮ್ಮ ಅಭಿಪ್ರಾಯವನ್ನಂತೂ ಕಮೆಂಟ್ ಮೂಲಕ ತಿಳಿಸಿಕಂತೂ ಮರಿಲೇಬೇಡಿ. ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.